ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅನೀಸ್ ಕಿಚನ್. ನಾನಿವತ್ತು ದಿಢೀರ್ನ ಸಾಂಬಾರು ಯಾವ ಥರ ಮಾಡೋದು, ಮಕ್ಕಳಿಗೆ ಬೆಳಗ್ಗೆನೆ ಟಿಫನ್ ಕೊಟ್ಟದ್ದು ಅಂತ. ಸೊ ಬನ್ನಿ ಹೇಳ್ತೀನಿ ಒಂದೊಂದಾಗಿ ಏನಂತ. ಮಕ್ಕಳು ಒಂದು ಕಪ್ಪಷ್ಟು ಉದ್ದಿನ ಬೇಳೆ ತೊಗೊಂಡಿದ್ದೀನಿ. ಸೊ ತೊಗೊಂಡ್ರೆ ತೊಗೋಬೋದು, ಇಲ್ಲಾದರೆ ಹಾಗೆ ಮಾಡ್ಬೋದು. ನಾನು ತೊಗೊಂಡಿದ್ದೀನಿ. ಸೊ ಸ್ವಲ್ಪ ಅರಿಶಿನ ತೊಗೊಂಡಿದ್ದೀನಿ. ಸೊ ಒಂದು 4 ಟೊಮ್ಯಾಟೊ ತೊಗೊಂಡಿದ್ದೀನಿ, 2 ಈರುಳ್ಳಿ ತೊಗೊಂಡಿದ್ದೀನಿ. ಇಲ್ಲಿ ನಾನು ಅಚ್ಚಕಾರ್ತ ಪುಡಿ ತೊಗೋತೀನಿ ಮಕ್ಕಳಿಗಂತ. ಇಲ್ಲಾಂದರೆ ನೀವು ಚಿಲ್ಲಿ ತೊಗೋಬೋದು. ಹಸಿಮೆಣ್ಸಿನ್ಕಾಯಿ ತೊಗೊಂಡ್ರೆ ಒಂದು 10 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ಇಲ್ಲ ಜಾಸ್ತಿ ಖಾರ ಬೇಡ ಅಂದರೆ 5 ಹಸಿಮೆಣ್ಸಿನ್ಕಾಯಿ ತೊಗೊಳ್ಳಿ. ಅಚ್ಚಕಾರದ ಪುಡಿ ಏನು ಬೇಕಾಗಿಲ್ಲ. ಬೆಳ್ಳುಳ್ಳಿ ಒಂದು 10 ಎಸಳು ತೊಗೊಂಡಿದ್ದೀನಿ. ಸಾಂಬಾರು ಪೌಡರ್ ಯಾವುದಾದ್ರು ತೊಗೋಬೋದು. ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಮೆಂತೆ ಒಂದು 10 ಕಾಳು ತೊಗೊಂಡಿದ್ದೀನಿ. ಸೊ ಜೀರಿಗೆ 1 ಟೇಬಲ್ ಸ್ಪೂನ್. ಬನ್ನಿ ಇವಾಗ ಯಾವ ಥರ ಮಾಡೋದು ನಾನು ತೋರಿಸ್ತೀನಿ. ಮೊದಲಿಗೆ ಪ್ಯಾನಲ್ಲಿ ನೀರು ಬಿಸಿ ಆಗೋದಿಟ್ಬಿಟ್ಟು ಬೇಳೆ ಹಾಕ್ಕೊಳ್ಳೋಣ. ನಾನು 1 ಕಪ್ ತೊಗೊಂಡಿದ್ದೀನಿ. ನಂತರ ಇದಕ್ಕೆ ನಾನು ಟೊಮಾಟೊ ಹಣ್ಣು ಕೂಡ ಹಾಕ್ಕೊಳ್ಳೋಣ. ಸೊ ನಂತರ ಇದಕ್ಕೆ ನಾನು ಈರುಳ್ಳಿ ಕೂಡ ಹಾಕ್ಕೊಳ್ತೀನಿ. ಸೊ ಇದಕ್ಕೆ ನಾನು ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತಿದ್ದೀನಿ. ಸೊ ಇದೇ ಥರ ಚೆನ್ನಾಗಿ ಬೇಯಿಸ್ಕೊಳ್ಳಿ ಟೊಮೆಟೊ ಬೇಯೋವರೆಗೂ. ಇಲ್ಲ ನೀವು ಕುಕ್ಕರಲ್ಲಾದರೂ ಇಡ್ಬೋದು. ಕುಕ್ಕರಲ್ಲಿ ಇಟ್ಟರೆ 3 ವಿಷಲ್ ಸಾಕು. ಸೊ ಇದಾಗಿದೆ. ಇವಾಗ ಇದು ನೀರೆಲ್ಲ ಬಸ್ತ್ಕೊಂಡ್ಬಿಡೋಣ. ಸೊ ನೋಡಿ, ನೀರು ಬಸ್ತ್ಕೊಂಡ್ಬಿಟ್ಟಿದ್ದೀನಿ. ಇದು ಸೇರಿದೆ. ಇವಾಗ ಇದು ಚೆನ್ನಾಗಿ ತಣ್ಣಕ್ಕಾದ ತಕ್ಷಣ ರುಬ್ಕೊಳ್ಳೋಣ. ತಣ್ಣಕ್ಕಾಗಲಿ ಸ್ವಲ್ಪ ಹೊತ್ತು. ಸೊ ಬನ್ನಿ, ಇದು ತಣ್ಣಕ್ಕಾಗಿದೆ. ಇವಾಗ ನಾನು ಫುಲ್ಲಿದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಎಲ್ಲನೂ ಕ್ಲೀನಾಗಿ ತಣ್ಣಕ್ಕಾಗಿದೆ. ಬನ್ನಿ, ಇದು ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನುಣ್ಣಕ್ಕೆ ರುಬ್ಕೊಳ್ಳೋಣ. ಸೊ ಬನ್ನಿ, ನೆಕ್ಸ್ಟ್ ಸ್ಟೆಪ್ಪು ಪ್ಯಾನ್ ಎಣ್ಣೆ ಇಟ್ಕೊಂಡು ಸ್ವಲ್ಪ ಮೆಂತೆ ಹಾಕ್ಕೊಳ್ಳೋಣ. ಸೊ ಜೊತೆಗೆ ಸ್ವಲ್ಪ ಸಾಸಿವೆ ಕೂಡ ಹಾಕ್ಕೊಳ್ಳೋಣ. ಅದಕ್ಕೆ ಜೀರಿಗೆ ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ. ಸೊ ಅದಕ್ಕೆ ಬೆಳ್ಳುಳ್ಳಿ ಕೂಡ ಚಿಚ್ಚಿ 2 ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಹಾಕ್ಕೊಳ್ಳೋಣ. ಬನ್ನಿ, ಜೊತೆಗೆ ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಸೊ ಇದಕ್ಕೆ ಸ್ವಲ್ಪ ಹಿಂಗೆ ಕೂಡ ಹಾಕ್ಕೊಳ್ಳೋಣ. ಎಲ್ಜಿ ಹಿಂಗೆ ಹಾಕ್ಕೊಳ್ತಿದ್ದೀನಿ. ಸೊ ಇದಕ್ಕೆ ನಾವೇನು ತರಕಾರಿ ಬೇಯಿಸ್ಕೊಂಡಿದ್ವಿ ಟೊಮಾಟೊ ಅದೆಲ್ಲ, ಅದರ ನೀರು ಕೂಡ ಸ್ವಲ್ಪ ಹಾಕ್ಕೊಳ್ಳೋಣ. ತೆಲು ಬೇಕಾದ್ರೆ ತೆಲು ಮಾಡ್ಕೋಬೋದು, ಗಟ್ಟಿ ಬೇಕಾದ್ರೆ ನೀವು ಗಟ್ಟಿಗೆ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಳ್ಳಿ. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳೋಣ. ಬಟ್ ಇದಕ್ಕೆ ಚಿಲ್ಲಿ ಪೌಡರ್ ಕೂಡ ಹಾಕ್ಕೊಳ್ಳೋಣ. ಅದಕ್ಕೆ ಸಾಂಬಾರು ಪೌಡರ್ ಕೂಡ ಹಾಕ್ಕೊಳ್ಳೋಣ. ಸೊ ಇನ್ನು ಸಾಂಬಾರು ಪೌಡ್ರು ಸ್ವಲ್ಪ ವಾಸನೆ ಹೋಗೋರಿಗೆ ಸ್ವಲ್ಪ ಬಾಯ್ಲ್ ಆಗಲಿ, ಒಂದು 2 ನಿಮಿಷ ಸಾಕು. ಇದು ಕುದಿದಾಗ ನಾವು ಏನು ಪೇಸ್ಟ್ ಇದೆಯೋ ಆ ಪೇಸ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ತೆಳು ಮಾಡಬೇಕಾದ್ರೆ ತೆಳುವನ್ನು ಮಾಡ್ಕೋಬೋದು, ಗಟ್ಟಿ ಬೇಕಂದರೆ ಗಟ್ಟಿ ಕೂಡ ಮಾಡ್ಕೋಬೋದು. ಚೆನ್ನಾಗಿ ಕುದೀಲಿ ಇದು. ಸೊ ಇವಾಗ ಇದಾಗಿದೆ. ಸೊ ನೋಡಿ, ಈ ಥರ ಎಷ್ಟು ಸಾಂಬಾರು ಈ ಥರ ಮಾಡ್ಕೋಬೋದು ಅಂತ. ಸೊ ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಬೇಗ ಕೂಡ ಮಾಡ್ಬೋದು. ಆಗಿದೆ, ಇವಾಗ ಗ್ಯಾಸ್ ಆಫ್ ಮಾಡೋಣ. ಸೊ ಇವಾಗಿದ್ದಕ್ಕೆ ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳೋಣ. ಸೊ ಹಾಗಾದ್ರೆಲ್ಲ ನೀವು ಮನೇಲಿ ಈ ಥರ ಮಕ್ಕಳಿಗೆ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.